ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಶತ್ರುವಿನದು ದ್ವೇಷ ಆದರೆ ಸ್ನೇಹಿತನದು ಹೊಟ್ಟೆ ಕಿಚ್ಚು ಶತ್ರು ದೈಹಿಕವಾಗಿ ಗಾಯ ಮಾಡಿದ್ರೆ ಸ್ನೇಹಿತ ಮಾನಸಿಕವಾಗಿ ಗಾಯ ಮಾಡ್ತಾನೆ ಶತ್ರುಗೆ ಬೇಕಾಗಿರೋದು ಎದೆ ಸ್ನೇಹಿತನಿಗೆ ಬೆನ್ನೊಂದಿದ್ರೆ ಸಾಕು ಯುದ್ಧಕ್ಕೆ ಹೋಗುವಾಗ ಎದೆಗೆ ಕವಚ ಬೇಕು ಅದೇ ಸಂಧಾನಕ್ಕೆ ಹೋಗುವಾಗ ಬೆನ್ನಿಗೆ ಕವಚ ಬೇಕು ಹಾರ ದೇವರಿಗೂ ಹಾಕ್ತಾರೆ ಹೆಣಕ್ಕೂ ಹಾಕ್ತಾರೆ ಹಾರದ್ದು ಅಲ್ಲ ಹಾಕೋರದ್ದು ಅಲ್ಲ ಹಾಕಿಸ್ಕೊಳ್ಳೋರ ಯೋಗ್ಯತೆ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ ಯಾವುದೋ ಬಲಿಗೆ ಸಿದ್ಧತೆ ಮಾಡ್ಕೊಂಡೇ ಬಂದಿರೋ ಹಾಗಿದೆ ನೋಡ್ತೀರಿ ಶಾಲ ಸಮುದ್ರನ ತಂಟೆಗೆ ಮಾತ್ರ ಹೋಗಬೇಡ ಅವನ ಪಾಡ್ಗ ಅವನ್ನ ಬಿಟ್ಟುಬಿಡು ಆಫೀಸಿನ ಸಂಪೂರ್ಣ ಜವಾಬ್ದಾರಿನ ನಾನು ಅವನಿಗೆ ವಹಿಸ್ತೀನಿ ನಿಮಿಷ ನಿಮಿಷಕ್ಕೂ ಕೋಟ್ಯಾಂತರ ರೂಪಾಯಿ ಹರಿದಾಡೋ ಜಾಗ ಅದು ಆದರೆ ಇವನ ಗಮನ ಆಫೀಸಲ್ಲಿಲ್ಲ ಯಾವುದೋ ಕೆಲಸಕ್ಕೆ ಬಾರದಿರೋ ಹುಡುಗಿ ಮೇಲೆ ಇವನ ಗಮನ ಇದೆ ಆ ಕೆಲಸಕ್ಕೆ ಬಾರದಿರೋ ಹುಡುಗಿ ಹಿಂದೆ ಇವನ ಸುತ್ತತಾ ಇದ್ದಾನೆ ನೇತಾವರೇ ಓ ಇದಾ ವಿಷಯ ನಿನಗೆ ಅವಳು ಕೆಲಸಕ್ಕೆ ಬಾರದವಳು ಆದರೆ ಅವಳು ಸಮುದ್ರನ ಪಾಲಿಗೆ ಬೆಳಕು ಬೆಳಕು ಚೆಲ್ತಿದ್ದಾಳೆ ಇವಳು ಆ ಬೆಳಕನ್ನ ಆರಿಸೋದಕ್ಕೆ ನೋಡ್ತಿದ್ದಾಳೆ ಥೂ ದರಿದ್ರದವಳೆ ನೇತ್ರಾವತಿ ಸಮುದ್ರನ ಬಾಲಿಗೆ ಅಷ್ಟೇ ಅಲ್ಲ ಈ ಮನೆಗೆ ಅವಳು ಬೆಳಕು ಬಹುಶಃ ಸಮುದ್ರನಿಗೆ ಗೊತ್ತಿಲ್ಲ ಅನ್ಸುತ್ತೆ ನನಗೆ ಬೇಕಾಗಿರೋ ವಿಷಯನ ನನ್ನ ಕಡೆಗೆ ನನಗೆ ಹೇಗೆ ಬೇಕೋ ಹಾಗೆ ತಿರುಗಿಸ್ಕೊಳ್ಳೋಷ್ಟು ಜಾಣತನ ನನಗಿದೆ ಜೂಜಾಟದಲ್ಲಿ ಕುದುರೆ ಮೇಲೆ ಕೂತು ಓಡಿಸೋನಿಗೆ ಮಾತ್ರ ಗೆಲುವಿನ ಗಮನ ಇರುತ್ತೆ ಕುದುರೆಗೆ ಇರೋದಿಲ್ಲ ದಣಿಯೋವರೆಗೂ ಓಡೋದು ಮಾತ್ರ ಕುದುರೆ ಕೆಲಸ ಆ ಹುಡುಗಿ ಬಗ್ಗೆ ತಲೆ ಕೆಡಿಸಿಕೊಳ್ಳಿ ಬೀಳಲಿ ಬಿದ್ದು ಒದ್ದಾಡಲಿ ಆ ಹುಡುಗಿನ ಇನ್ನು ಮುಂದೆ ನನ್ನ ಲಾಭಕ್ಕೆ ಹೇಗೆ ಉಪಯೋಗಿಸ್ತೀನಿ ಅಂತ ನೋಡ್ತೀನಿ ಈ ವಿಷಯನ ನನಗೆ ಹೇಗೆ ಬೇಕೋ ಹಾಗೆ ಪರಿವರ್ತನೆ ಮಾಡ್ಕೊಳ್ತೀನಿ ನಿನ್ನ ಮೊಮ್ಮಗ ಸಮುದ್ರನಿಗೆ ಒಂದು ಗತಿ ಕಾಣಿಸ್ತೀನಿ ಹೆದರಿಸ್ತಾ ಇದೆಯಾ ಅವನು ಸಮುದ್ರ ನನಗೆ ಚಿಂತೆ ಕಾಡ್ತಾ ಇರೋದು ಏನು ಗೊತ್ತಾ ಸಮುದ್ರನಿಗೆ ನಿನ್ನಿಂದ ಏನಾಗ್ಬಿಡುತ್ತೋ ಅಂತ ಅಲ್ಲ ಸಮುದ್ರನಿಂದ ನಿನಗೆ ಏನಾಗ್ಬಿಡುತ್ತೋ ಅಂತ ಮಣಿನ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಈ ಅಲಂಕಾರ ಮಾಡಿರೋದು ನೋಡಿದ್ರ ಇವತ್ತು ಹೆಣ್ಣು ನೋಡೋ ಶಾಸ್ತ್ರ ಮಾಡೋ ಬದಲು ಮದುವೆ ಮಾಡಿಬಿಟ್ರೆ ಇವತ್ತು ಫಸ್ಟ್ ಮೀಟ್ ಮಾಡ್ಕೊಂಡ್ಬಿಡ್ಬೋದು ಅಲ್ಲ ಟೈಮ್ ಇಷ್ಟ ಆದ್ರೂ ಎರ್ಚಕ್ರೆ ಯಾಕೆ ಇನ್ನೂ ಬಂದಿಲ್ಲ ಅವ್ರು ಹಾಳಾಗಿ ಹೋಗ್ಲಿ ನಮ್ಮವ್ ಎಲ್ಲೂ ಅದು ಎಲ್ಲಿ ಪಾನ ಪರಾಗಿ ತಿನ್ಕೋತ ಉಗುಳ್ಕೋತ ಯಾವ ಬಸ್ ಸ್ಟ್ಯಾಂಡ್ ಬಂದಿತ್ತಾಳೋ ಏನೋ ನೋಡೋಣ ನೋಡು ಅಯ್ಯೋ ಮಗನೇ ಅಯ್ಯೋ ನನ್ನ ಕಂದ
ಮಗನ ಮದುವೆ ಅಂದ್ರೆ ಡ್ಯಾನ್ಸ್ ಮಾಡಂಗಿಲ್ಲ ಅನ್ನಿ. ನಾನು ಈ ಪರ್ಸನಾಲಿಟಿ ಒಟ್ಕೊಂಡು ಹೆಂಗ ಮಾಡ್ಲು ಡ್ಯಾನ್ಸ್ ಕಂದ. ನಂಟ್ರು ಬೀಗ್ರ ಬಿಜ್ರ ಮುಂದೆ ಹೆಂಗ ಮಾಡೋದು ಡ್ಯಾನ್ಸ್ ಮಾಡ್ತಿ? ಆಯ್ತು ಮಾಡ್ತೀನಿ ಬಾರೋ ಬಾ ಬಾಣ್ಣೆ. ಅಯ್ಯೋ ಎಂತ ಚಲೋ ಮನೆ ಕಟ್ಸಿಕಂದ ನೀನು, ಬಹಳ ಚಲೋ ಐತಿ. ನಿನ ಗೊತ್ತಿಲ್ಲವಾ ಇನ್ನು ಇಂತ ಎಷ್ಟು ಮನೆಗಳು ಅದಾವ ನೋಡ್ರಿ. ಲಗುನ್ ಬರ್ರ ನೋಡ್ರಿ ನೋಡ್ರಿ ಬರ್ರಿ 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 ಎಲ್ಲ ಅಲ್ಲಿಡ್ರು. ಏ ಹುಚ್ಚಿಬೇಲಿ, ನನ್ ಕುಂದ್ರ ಪಂಚರ್ ಆಗ್ತಿಲ್ಲ ಕಟ್ಟಾಗಂಗಿಲ್ಲ, ಎರಡ್ ಸಾರ ಕದ್ ಗೊತ್ತಾಗಿಲ್ಲ ನಿನಗೆ. ಮೊದಲ ಹೇಳಬಾರ್ದನವ, ನಿನ್ನ ಸಲುವಾಗಿ ಒಂದು ಸಿಂಹಾಸನ ತರಿಸ್ಬಿಡ್ತಿದ್ದೆ. ಅಂತ ಮಗ ನೀವು ಹುಟ್ಟಿ ಬಿಡಪ್ಪ ನನಗೆ. ಬರ್ರಿ ಬರ್ರಿ ಲಗುನ ಇಟ್ಟು ಬರ್ರಿ ಕುಂದ್ರ ಬರ್ರಿ. ಎಲ್ಲೋ ಹುಡುಗಿ ತೋರಿಸ್ತೀನಿ ಅಂದ ಬರ್ತಾಳ ತಡಿಯವ, ರೆಡಿ ಆಗ್ಲಿಕ್ಕೆ ತಿರ್ತಾಳ. ಅತ್ತೆಯವ್ರ ಅತ್ತೆಯವ್ರ ಲಗುನ ನೇತ್ರಾವತಿ ಕರ್ಕೊಂಬರ್ರಿ, ಬರ್ತಾರ ಬರ್ತಾರ. ಓ ಬಂದ್ಬಿಟ್ರೆ ಅತ್ತೆಯವ್ರ ಲಗುನ ನೇತ್ರಾವತಿ ಕರ್ಕೊಂಬರ್ರಿ ಬರ್ರಿ. ಮಾನ ಕಳೆದುಕೊಂಡ ಸುಂದರವಾದ ಯುವತಿ ನರ್ಮದಾ, ಇಡೀ ರಾಜ್ಯಕ್ಕೆ ಗೊತ್ತಾಗ್ತೈತಿ. ಯವ್ವ ಇಕ್ಕಿನ ನೋಡು ನನ್ನ ಹೆಂಡತಿ ಆಗಕ್ಕೆ ನೇತ್ರಾವತಿ ಅಂತ. ಅಯ್ಯೋ 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 ಆಕಿ ನೋಡ್ತಾ ಇದ್ರೆ ಒಳ್ಳೆ ಗುಟ್ಕಾ ತಿಂದಷ್ಟೇ ಚಲೋ ಅದಳೆ. ಅಲ್ಲ ಮಗನ, ಈಕೇನ ಹಿಂಗ ಬಂದಾಳೆ? ಮೈ ತುಂಬಾ ಬಂಗಾರ ಹಾಕೊಂಡು ಜರ್ತಾರಿ ಸೀರೆ ಉಟ್ಕೊಂಡು ಲಕ್ಕ 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 ಅಂತ ಬರ್ತಾಳೆ ಅಂದ್ರೆ ಹೆಂಗ ಬಂದಳ ನೋಡಿಕಿ? ಯಾಕ್ರಿ ಅತ್ತೆಯವ್ರ ಯಾಕೆ ಹಿಂಗ್ ಮಾಡ್ಲಿಕ್ಕತ್ತೀರಿ? ಅದು ಕೆಲ್ಸ ಮುಗಿಸಿ ರೆಡಿ ಆಗೋಣ ಅಂತಿದ್ಲು, ಅಷ್ಟರಲ್ಲಿ ನಿಮ್ಮ ಕಡೆಯವರೆಲ್ಲ ಬಂದ್ಬಿಟ್ರು, ಈಗ ರೆಡಿ ಆಗ್ತಾಳೆ. ಅತ್ತೆಯವ್ರ ನೀವೇನು ಬೇಸರ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ, ನೇತ್ರಾವತಿನ ಕರ್ಕೊಂಡೋಗಿ ರೆಡಿ ಮಾಡಿಸಿ ಕರ್ಕೊಂಬರೋಗ್ರಿ. ಏ ನೇತ್ರಾವತಿ, ನಿಮ್ಮ ಅತ್ತಿ ಕಾಲು ನಮಸ್ಕಾರ ಮಾಡ, ಕಾಲಿಗೆ ಬೀಳ, ಏನ್ ನೋಡ್ಕೋತಾ ನಿಂತಿ ಆದಷ್ಟು ಬೇಗ ಮುತ್ತನಂತ ಎರಡು ಮಗು ಎತ್ಕೊಟ್ಬಿಡು, ಆಟ ಆಡ್ಕೊಂಡು ಕುಂದ್ರು ಬಿಡ್ತೀನಿ. ನನ್ನ ಮಗನೇ ಮಂಗೆ ಆಡ್ದಂಗ ಆಡ್ಬೇಡ ಸುಮ್ಮನಂದ್ರ. ಅತ್ತೆಯವ್ರ ಕರ್ಕೊಂಡೋಗ್ರಿ. ನೇತ್ರಾ
ಮಾಮಾ.